ಈ ಬಾರಿ ನಡೆಯುತ್ತಿರುವ ಈ ವಿಶೇಷ ಚಂದ್ರಗ್ರಹಣವು ರಕ್ತಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಆಗಿರಲಿದೆ ಈ ಬಾರಿ ನಡೆಯುತ್ತಿರುವ ಎರಡ್ ಸಾವಿರದ ಇಪ್ಪತ್ತೆರಡರ ಮೊದಲ ಚಂದ್ರಗ್ರಹಣವಾಗಿದ್ದು ಇದರಿಂದ ಯಾವ ರಾಶಿಯವರಿಗೆ ಯಾವ ಫಲ ಹಾಗೂ ಗರ್ಭಿಣಿ ಮಹಿಳೆಯರು ಪಾಲಿಸಬೇಕಾದ ನಿಯಮಗಳು ಮತ್ತು ಚಂದ್ರಗ್ರಹಣ ಎಲ್ಲೆಲ್ಲಿ ಗೋಚರವಾಗಲಿದೆ ಹಾಗೂ ಕರ್ನಾಟಕದಲ್ಲಿ ಗ್ರಹಣದ ಸಮಯ ಯಾವಾಗ ಆರಂಭ ಕಾಲ ಮತ್ತು ಮೋಕ್ಷಕಾಲ ಹೀಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಈ ವರ್ಷದ ಮೊದಲ ಚಂದ್ರಗ್ರಹಣ ಹೊಸ ಿದೆ ಈ ಅಪರೂಪದ ಖಗೋಳ ಘಟನೆಯ ಜನಸಾಮಾನ್ಯರ ಬದುಕಿನ ಮೇಲೆ ಸಾಕಷ್ಟು ಪರಿಣಾಮ ಬೀರೋದ್ರಿಂದ ಎಲ್ಲರ ಆಸಕ್ತಿ ಕುತೂಹಲ ಚಂದ್ರಗ್ರಹಣದತ್ತ ನೆಟ್ಟಿದೆ ಚಂದ್ರಗ್ರಹಣ ಎಂದರೇನು ಈ ಬಾರಿ ಯಾವ ದಿನ ಸಂಭವಿಸಲಿದೆ ಈ ಸಂದರ್ಭದಲ್ಲಿ ಕೈಗೊಳ್ಳಬೇಕಾದ ಎಚ್ಚರಿಕೆ ಕ್ರಮಗಳೇನು ಭಾರತದಲ್ಲಿ ಗೋಚರಿಸಲಿದೆಯಾ ಸೂತಕದ ಸಮಯವೇನು ಮೇ ಹದಿನೈದು ಹದಿನಾರರಂದು ಪೂರ್ಣ ಚಂದ್ರಗ್ರಹಣಕ್ಕೆ ಜಗತ್ತು ಸಾಕ್ಷಿಯಾಗಲಿದೆ ಹೀಗೆ ಕೆಂಪಾಗಿ ಕಾಣುವಂತಹ ಚಂದ್ರನನ್ನ ಬ್ಲಡ್ ಮೂನ್ ಎನ್ನಲಾಗುತ್ತದೆ ಈ ಚಂದ್ರಗ್ರಹಣದ ಸಂಪೂರ್ಣ ವಿದ್ಯಮಾನವು ಸುಮಾರು ಐದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ನಡೆಯುತ್ತೆ ಭಾರತೀಯ ಸಮಯವನ್ನು ತೆಗೆದುಕೊಂಡರೆ ಮೇ ಹದಿನೈದರ ತಡರಾತ್ರಿ ಒಂಬತ್ತು ನಲವತ್ತಕ್ಕೆ ಗ್ರಹಣ ಆರಂಭವಾಗಿ ಮೇ ಹದಿನಾರರಂದು ಬೆಳಿಗ್ಗೆ ಹನ್ನೆರಡು ಇಪ್ಪತ್ತರವರೆಗೆ ಗ್ರಹಣ ನಡೆಯಲಿದೆ ಅಂದರೆ ಹತ್ತು ಇಪ್ಪತ್ಮೂರರ ಹೊತ್ತಿಗೆ ಗ್ರಹಣ ತನ್ನ ಗರಿಷ್ಠ ಮಟ್ಟವನ್ನು ತಲುಪಿದೆ ಗ್ರಹಣದ ಹಂತಗಳು ಎಲ್ಲರಿಗೂ ಏಕಕಾಲದಲ್ಲಿ ಸಂಭವಿಸಲಿದೆ ಆದರೆ ಎಲ್ಲರೂ ಪೂರ್ಣ ಗ್ರಹಣವನ್ನು ನೋಡಲು ಆಗುವುದಿಲ್ಲ ಹವಾಮಾನ ಅನುಕೂಲವಿದ್ದರೆ ಉತ್ತರ ಅಮೆರಿಕದ ಪೂರ್ವಾರ್ಥದ ವೀಕ್ಷಕರು ಮೇ ಹದಿನೈದರ ಸಂಜೆ ನೋಡಬಹುದು ಪೂರ್ವ ಕರಾವಳಿಗೆ ಸೂರ್ಯಾಸ್ತದ ಎರಡು ಗಂಟೆಯ ನಂತರ ಮತ್ತು ಮಧ್ಯ ಪಶ್ಚಿಮಕ್ಕೆ ಸೂರ್ಯಾಸ್ತದ ನಂತರ ಸುಮಾರು ಒಂದು ಗಂಟೆಯ ನಂತರ ಭಾಗಶಃ ಗ್ರಹಣ ಹಂತವು ಪ್ರಾರಂಭವಾಗಲಿದೆ ಭಾರತದ ವಿಷಯಕ್ಕೆ ಬಂದರೆ ಈ ಗ್ರಹಣವು ಇಲ್ಲಿ ಗೋಚರಿಸುವುದಿಲ್ಲ ಹಾಗಾಗಿ ಸೂತಕದ ಅವಧಿಯೂ ಇರುವುದಿಲ್ಲ ಯಾವಾಗಲೂ ಚಂದ್ರಗ್ರಹಣ ಹುಣ್ಣಿಮೆಯ ದಿನದಂದೇ ಸಂಭವಿಸುವುದು ಏಕೆಂದರೆ ಹುಣ್ಣಿಮೆ ಆಗೋದೆ ಚಂದ್ರನು ಭೂಮಿಗೆ ವಿರುದ್ಧ ದಿಕ್ಕಿನಲ್ಲಿದ್ದಾಗ ಆಗ ಸೂರ್ಯನು ಭೂಮಿಯ ದೃಷ್ಟಿಕೋನದಿಂದ ನೋಡಿದ್ದಾರೆ ಚಂದ್ರನ ಸಂಪೂರ್ಣ ಬೆಳಗಿಸ್ತಾನೆ ಚಂದ್ರನ ಕಕ್ಷೆಯು ಭೂಮಿಗಿಂತ ಸುಮಾರು ಐದು ಡಿಗ್ರಿಯಷ್ಟು ವಾಲಿರುತ್ತದೆ ಹಾಗಾಗಿ ಸಾಮಾನ್ಯವಾಗಿ ಚಂದ್ರನ ಮೇಲೆ ಭೂಮಿಯ ನೆರಳು ಬೀಳುವುದಿಲ್ಲ ಅದು ಅಪರೂಪಕ್ಕೆ ಬಿದ್ದಾಗ ಚಂದ್ರಗ್ರಹಣವೆನಿಸಿಕೊಳ್ಳುತ್ತದೆ ಚಂದ್ರಗ್ರಹಣವನ್ನು ಬರಿಗಣ್ಣಿನಲ್ಲಿ ನೋಡಬಹುದಾಗಿದೆ ಈ ಸಂದರ್ಭದಲ್ಲಿ ಸೂರ್ಯನು ನಿಮ್ಮ ಬೆನ್ನಿಗಿರುವುದರಿಂದ ಬರಿಗಣ್ಣಿನ ವೀಕ್ಷಣೆ ಅಪಾಯವಿಲ್ಲ ಹಾಗಿದ್ದು ಗ್ರಹಣ ಸಂದರ್ಭದಲ್ಲಿ ಎಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲು ಜ್ಯೋತಿಷ್ಯ ಸಲಹೆ ಮಾಡುತ್ತದೆ ಈ ಬಾರಿ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರವಾಗ್ತಾ ಇಲ್ಲವಾದ್ದರಿಂದ ಚಂದ್ರಗ್ರಹಣವನ್ನು ನೋಡಬಯಸುವವರು ನಾಸಾವು ವಿದ್ಯಮಾನವನ್ನ ಲೈವ್ ಸ್ಟ್ರೀಮ್ ಮಾಡಿರುತ್ತದೆ ನೀವು ಅದನ್ನ ವೀಕ್ಷಿಸಬಹುದು